ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಕೊಲೆಗಾರ ನನ್ನ ಅಳಿಯ ಅಲ್ಲ, ನಿನ್ ಸೊಸೆ. ನನ್ನ ಸೊಸೆ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಆ ದೇವರು ಕೂಡ ನಿಮಗೆ ಕ್ಷಮೆ ಮಾಡಲ್ಲ. ನನ್ನ ಸೊಸೆ ಯಾರನ್ನ ಕೊಲೆ ಮಾಡಿದಾಳೆ? ನಿನ್ ಮೊಮ್ಮಗುನ. ಹೋಟೆಲಿರೋ ಸ್ವಂತ ಮಗುನೇ ಕೊಲೆ ಮಾಡೋಳವಳು. ನಾನ್ ಯೋಡ್ ಸಲ ನಿನಗೆ ಹೇಳಿವ್ನಿ, ನಿನ್ ಸೊಸೆ ಹೋಟೆಲ್ ಮಗ ಇಲ್ಲ, ಅವ್ರ ಅಣ್ಣ ಬೀದಿಗೆ ಬರಬಾರ್ದು, ಅವ್ನ್ ಸಂದಾಕಿರ್ಬೇಕು ಅಂತ ಸ್ವಂತ ಮಗನೇ ಸಾಯಿಸವಳೆ ಅಂತ. ನಿನ್ ಮಾತ್ ನಾ ನಂಬಲ್ಲ. ನಿನ್ ಮಾತ್ ನಂಬಿ ಅನುಮಾನ ಪಟ್ಟು ಈಗಾಗ್ಲೇ ನಾನು ಡಾಕ್ಟರ್ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೊಂಡಿವಿನಿ. ಅಷ್ಟು ಸಾಲದು ಅಂತ ನಾನು ಸಾವಿತ್ರಿ ನನ್ನ ಮೊಮ್ಮಗ ಟಿವಿನಾಗ ಕೈಕಾಲ ಆಡಿಸೋದನ್ನ ನೋಡಿದೀವಿ. ನಿನ್ ಮಾತ್ ನಂಬಕ್ಕೆ ನಾನೇನು ಮುಟ್ಟಾಳ ಅಲ್ಲ. ಅಯ್ಯೋ ಅಣ್ಣ, ನಿನ್ ಸ್ವಂತದವ್ರೆ ನಿನ್ ಕಣ್ಣಿಗೆ ಮಣ್ಣು ಎರ್ಚ್ತಾವ್ರೆ. ಆ ಡಾಕ್ಟರ್ನ ಸೆಟ್ ಮಾಡ್ಕೊಂಡು ನಿನಗೆ ಸುಳ್ಳು ಹೇಳ್ಸವ್ರೆ. ನೀನ್ ನೋಡಿರೆ, ಇಲ್ದೇ ಇರೋ ಮೊಮ್ಮಗುಗೋಸ್ಕರ ಈ ತರ ಮಾಲೆ ಹಾಕೊಂಡು ವ್ರತ ಮಾಡ್ತಾ ಇದ್ಯಾ? ಅವರೆಲ್ಲ ನಿನಗೆ ಮೋಸ ಮಾಡ್ತಾವ್ರೆ. ಅಣ್ಣ ಅಣ್ಣ ಹೊಸಿ ನಿಂತ್ಕೊಳ್ಳೋಣ. ದಿಟ್ಟವಾಗ್ಲೂ ನಾನು ಹೇಳ್ತಾ ಇರೋದು ಸತ್ಯ ಕಣಣ್ಣ. ಹೌದು ಮಾವ, ಒಂದೇ ಒಂದ್ಸಲ ಆದ್ರೂ ನಮ್ಮ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ಏನ್ ನಿನ್ ಮಾತು ಕೇಳೋದು? ಈಗ ಮತ್ತೆ ನನ್ನ ಸೊಸೆನ ಕರ್ಕೊಂಡು ಸ್ಕ್ಯಾನಿಂಗ್ ಮಾಡಿಸುವಂತೀಯ? ಅಯ್ಯೋ ಅದೆಲ್ಲ ಏನು ಬ್ಯಾಡ ಅಣ್ಣ. ಈಗ ನಿನ್ ಸೊಸೆ ಅವಳ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋಗವಳೆ. ಈಗ ನೀನ್ ಏನ್ ಮಾಡು ಅಂದ್ರೆ, ಈ ತಟ್ಟೆನ ತಕೊಂಡೋಗಿ ಆ ದೇವ್ರ ಸನ್ನಿಧಿಲಿ ನಿನ್ ಸೊಸೆನ ಮುಂದೆ ನಿಲ್ಲಿಸ್ಕೊಂಡು, ನಿನ್ ಹೊಟ್ಟೆಲಿ ಮಗ ಇರೋದೇ ಸತ್ಯ ಆದ್ರೆ ದೇವ್ರ ಮೇಲೆ ಸತ್ಯ ಮಾಡಿ ಈ ತಟ್ಟೆ ತಕೊಳಕ್ ಹೇಳು. ಆವಾಗ ನಿನಗೆ ಗೊತ್ತಾಗೋಯ್ತದೆ.